ಕಣ್ಣೆತ್ತು ಮೊನ್ನೆ ಇಲ್ಲಿ ಬಂದೋದ್ರು ನೋಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಅಂತಂದ್ರೆ ಎಂತ ಶಾಸಕರು ನೀವು? ಲಾಸ್ಟ್ ಚುನಾವಣೆ ಟೈಮಲ್ಲಿ ದೇಶಭಕ್ತಿ ಬಂದಿದೆ ಅವರಿಗೆ, ಮುಂಚೆ ಇರಲಿಲ್ಲ. ರಿಪ್ಪಿನಪೇಟೆ ಅಂತ ಮೇನ್ ರೋಡಲ್ಲೇ ಆ ತರ ಗುಂಡಿಗಳು ಬಿದ್ದೋದ್ರೆ ಇವನ್ ಹೆಣ ಹೊರಕ್ಕೆ ಇನ್ಮೇಲೆ ಬೇರೆ ಕಡೆ ಏನ್ ಮಾಡ್ತಾರೆ ಇವರೆಲ್ಲ? ಇಲ್ಲಿ ಸಾಗರ ಪ್ರದೇಶ ಹೋಗಿಲ್ಲ, ನಾನು ಸೇರಿಲ್ಲ, ಒಂದ್ ವಾರ ಬಿದ್ದು. ಅಯ್ಯಯ್ಯೋ ಅಯ್ಯಯ್ಯೋ ಬಾಡಿಗೆ ಬಲೋ ಕಾಂಗ್ರೆಸ್ ಬಾಡಿಗೆ ರಸ್ತೆಗಳು ಹೋಗಿದೆ, ಬೇರೆ ಬೇರೆ ಎಲ್ಲ ಕೊಚ್ಚಿಕೊಂಡು. ಈಗ ಉದಾಹರಣೆ ಈ ಸಹಿತ ನೋಡಿ, ಇದೊಂದು ಈ ಸೇತುವೆ ಪಕ್ಕದಲ್ಲಿ ಕೊಚ್ಚಿಕೊಂಡು ಹೋಗಿರೋದು. ಕಣ್ಣೆತ್ತು ಮೊನ್ನೆ ಇಲ್ಲಿ ಬಂದೋದ್ರು ನೋಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಅಂತ ಹೇಳಿದ್ರೆ ಎಂತ ಶಾಸಕರು ಇವತ್ತು ಇರ್ಬೋದು ಯೋಚನೆ ಮಾಡ್ಬೋದು? ಹಂಗೆ ಹೋಗ್ಬಿಡೋದಪ್ಪ. ಇದಂತ ಇವೆಲ್ಲ ಏನ್ ಗೊತ್ತಾ, ತಕ್ಷಣ ಮಾಡುವಂತ ಕೆಲಸ ಇವೆಲ್ಲ. ಫ್ಲಡ್ ಅಲ್ಲೆಲ್ಲ ದುಡ್ಡು ಬರುತ್ತೆ, ನಿಂತು ತಕ್ಷಣ ಮಾಡುವಂತ ಕೆಲಸವನ್ನ ಅವ್ರು ಮಾಡಬೇಕಾಯ್ತು. ನಿಜವಾಗ್ಲೂ ಬೇಜವಾಬ್ದಾರಿತನ, ಬಹುಶಃ ಬಾವುಟ ಹರಿಸಿದ್ರು ಪಾಪ. ಈ ತರ ಪೂರ್ತಿ ಬಾವುಟ ಹರಿಸಿದ್ದಾರೆ ಅವ್ರು, ಮತ್ತೇನು ಕೆಲಸ ಮಾಡಿದ್ದು ಇಲ್ಲ ಅವ್ರು. 70,000 ಬಾವುಟ ಹರಿಸಿದ್ದಾರೆ ಅಂದ್ರೆ ಸಂತೋಷ. ನಾವು ದೇಶಭಕ್ತಿ ಬಗ್ಗೆ ನಾವೇನು ಬೇಡ ಅನ್ನೋದಲ್ಲ, ಅವ್ರು ದೇಶಭಕ್ತಿ. ಈಗ ಲಾಸ್ಟ್ ಚುನಾವಣೆ ಟೈಮಲ್ಲಿ ದೇಶಭಕ್ತಿ ಬಂದಿದೆ ಅವರಿಗೆ, ಮುಂಚೆ ಇರಲಿಲ್ಲ. 4 ವರ್ಷ ಹಿಂದೆಲ್ಲ ಯಾವುದು ಇರಲಿಲ್ಲ, ಅವ್ರು ದೇಶಭಕ್ತಿ ಯಾವುದು ಇರಲಿಲ್ಲ. ನಾವು ಬೇಡ ಅನ್ನೋದಲ್ಲ, ಅದನ್ನು ಸಹ ನಾನೇ ಮಾಡಿದ್ದೀನಿ 70,000 ಬಾವುಟ ಅಂದರು. 70,000 ಬಾವುಟ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಾರೆ, ಪಟ್ಟಣ ಪಂಚಾಯತಿ ಕೊಟ್ಟಾರೆ, ನಗರಸಭೆ ಕೊಟ್ಟಾರೆ, ಎಲ್ಲ ಕಡೆ ದುಡ್ಡು ಹಾಕಿದ್ದಾರೆ. ಕೆಲವರು ಈ ಭಾಗದ ಕಡೆಯಲ್ಲಿ ಸಂಪೂರ್ಣ ಕಡೆಗಾಣಿಸಿದ್ದಾರೆ, ಈ ಭಾಗದ ಜನರನ್ನ ಸಂಪೂರ್ಣ ಕಡೆಗಾಣಿಸಿದ್ದಾರೆ. ನಿನ್ನೆ ಆಟೋದ ಒಬ್ಬ ಸತ್ತೋದ, ಹೆಂಗ್ ಸತ್ತವನು? ಶ್ರೀನಿವಾಸ ಅಂತ ಇದೆ ರಸ್ತೆ, ಇವನ ರಸ್ತೆನೆ ಹಿಂದೆ ನಾವೆಲ್ಲ ಮಾಡಿದ ರಸ್ತೆ ಹಾಳಾಗಿದೆ ಎಷ್ಟು ವರ್ಷದ ನಂತರ. ಈಗ ಅವ್ನು ಮಾಡ್ಬೇಕು ಅದನ್ನ. ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ರಿ ಅಲ್ವಾ? ಇವ್ರಿಗೆ ಏನಾಗಿದೆ, ಪರ್ಸೆಂಟೇಜ್ ವ್ಯಾಪಾರದಲ್ಲಿ ಬೇಕು. ಮೊನ್ನೆ ನೋಡಿ ನಾನು ನಾಗೋಳ್ಳಿ ಒಂದು ಸೇತುವೆ, 5 ಕೋಟಿ ರೂಪಾಯಿ ಸೇತುವೆ ಸಂಪೂರ್ಣ ಕುಸಿತೋಗಿದೆ. ಹಾಲಪ್ಪನವ್ರು ಕೇಳಿದ್ರೆ ಏನಂತಾರೆ ಗೊತ್ತಾ, ಇದು ಹೊಸ ಟೆಕ್ನಿಕಲ್ ಅಲ್ಲಿ ನಾವು ಮಾಡಿದ್ದೀವಿ ಹಂಗಾಗಿ ಹಿಂಗಾಗಿದೆ ಅಂತ. ಅಂದರೆ ಟೆಕ್ನಿಕಲ್ ಅಲ್ಲ, 40-60% ಹೋಗಿದೆ ಆ ಟೆಕ್ನಿಕಲ್. ಇವ್ರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. 40%-60% ಹೋಗಿದೆ ಟೆಕ್ನಿಕಲ್. ಅಂದರೆ ಇವ್ರ ಅಪ್ಪ ಕೊಡ್ತಾನ 5 ಕೋಟಿ ರೂಪಾಯಿ? ಯಾರು ಕೊಡ್ತಾರೆ ಸರ್ಕಾರದಲ್ಲಿ? ಸರ್ಕಾರದ ದುಡ್ಡು ಫೋಲ್ ಮಾಡಬೇಕಾದ್ರೆ 5 ಕೋಟಿ ರೂಪಾಯಿ ಯಾರು ಕೊಡ್ತಾರೆ? DC ಕೊಡ್ತಾನ, ಇವ್ನು ಕೊಡ್ತಾನ, MLA ಕೊಡ್ತಾನ, MP ಕೊಡ್ತಾನ? ಯಾರು ದುಡ್ಡು ಇದು? ಅದು ಹೋಯ್ತದೋ ಬರಲ್ಲ, ಅದು 3 ಅಡಿ ಕುಸಿತೋಗಿದೆ. 3 ಸ್ಟೆಪ್ ಹಾಕಿದ್ರು, 1, 2, 3 ಸ್ಟೆಪ್, 10 ಸ್ಟೆಪ್ ಹಾಕಿದ್ರು, 11 ಸ್ಟೆಪ್ಪು, 11-3 ಕುಸಿತೋಗಿದೆ ಅಂದರೆ ಮತ್ತೆ ಎಲ್ಲಿ ಬರುತ್ತೆ ಅದು ಅಂತ. ಇವತ್ತಿಗೂ ಒಬ್ಬರಿಗೆ ಹಕ್ಕು ಪತ್ರ ಕೊಡಲಿಲ್ಲ, 4 ವರ್ಷ ಆಯಿತು. ಇವತ್ತಿಗೂ ಆಶ್ರಯ ಮನೆ 4 ವರ್ಷಕ್ಕೆ 30 ಮನೆ ಬಂದವು, ಒಂದು ಪಂಚಾಯತಿಗೆ 20 ಮನೆ ಬಂದಿದೆ ಅಂದರೆ ವರ್ಷಕ್ಕೆ 2 ಮನೆ ಬಂದವು. ಇದು ಅಭಿವೃದ್ಧಿನಾ? ನಮ್ಮ ಕಾಲದಲ್ಲೆಲ್ಲ 60 ಮನೆ ಕೊಡ್ತಿದ್ವಿ ವರ್ಷಕ್ಕೆ, ತಿಂಗಳಿಗೆ ಅಲ್ಲ, ವರ್ಷಕ್ಕೆ ಒಂದು 60 ಮನೆ ಅಂತ ಕೊಡ್ತ. ಅದನ್ನು ಈಗ ನೋಡ್ತಾ ಇದ್ದಾನೆ ಅಂತ ಬಗರ್ಕಮ್ಮು, ತನ್ನ ಶಿಷ್ಯ ಯಾರು, ತನಗೆ ಆದಾಯ ಬರೋದು ಯಾವುದು ಅಂತ ಅವನೇ ಹೋಗಾನಂತ ಅಲ್ಲಿ ಎಲ್ಲ ನೋಡಕ್ಕೆ, ಸರ್ವೆ ಮಾಡಕ್ಕೆ. ಏನು ಆಫೀಸರಿಗೆ ಏನು ಸರ್ವೆ ಮಾಡಕ್ಕೆ ಬರಲ್ವ ಏನು? ಅಂದರೆ ಇವ BJP ಇವ ಕಾಂಗ್ರೆಸ್ಸು ನೋಡೋದು ಅದು ಬೇರೆ. ಈಗ ನಾಗಪ್ಪ ಕಾಂಗ್ರೆಸ್ಸಾ? ಹಾಂ, ಇವಂದು ಇಲ್ಲ, ಕ್ಯಾನ್ಸಲ್. BJP ಮಾತ್ರ ಕೊಡೋ ಲೆಕ್ಕದಲ್ಲಿ ನೋಡೋದು ಆ ಥರ ಇರೋವಂಥ ಇದನ್ನು. ಇದೊಂದು ರಸ್ತೆ ಟಾರ್ ಮಾಡೋಕ್ಕೂ ಆಗಿಲ್ಲಪ್ಪ, 4 ವರ್ಷ ಆಯ್ತಪ್ಪ ಈ ಸಂಪರ್ಕದ ರಸ್ತೆ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಆಗಿದೆ. ನಾನು ಸರ್ಕಾರಕ್ಕೆ ಮತ್ತು DC ಒತ್ತಾಯ ಮಾಡೋದಷ್ಟೇ. ಶಾಸಕರ ಕಡೆ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಅದರಿಂದ ಅವ್ರು ಬರೋದೇ ಇಲ್ಲ. ಅವ್ರು ಬರೆದೋದ್ರೂ ಪರವಾಗಿಲ್ಲ, DC ಒತ್ತಾಯ ಮಾಡೋದಷ್ಟೇ. ತಕ್ಷಣ ಈ ಕೆಲಸ ಆಗಬೇಕು, ಒಳ್ಳೆ ಗಟ್ಟಿಮುಟ್ಟಾದಂಥ ಒಂದು ಸಂಪರ್ಕ ಅದು ಇದಾಗಿದ್ದು ಕೊಚ್ಚಿಕೊಂಡು ಹೋಗಿದ್ದರಿಂದ ಅದು ಒಳ್ಳೆಯದು ಮಾಡಿಕೊಡ್ಬೇಕಂತ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಮನವಿ ಮಾಡಿಕೊಡ್ತೇನೆ. ನಮ್ಮ ವರ್ಷದಿಂದ ಪಂಚಾಯತ್ಗಿಂತ ರೆಗ್ಯುಲೇಷನ್ ಮಾಡಿ 4 ವರ್ಷದಿಂದನೂ ಪ್ರತಿ ವರ್ಷ ಪ್ರೆಗ್ನಲ್ಲೂ ನಾವು ಅರ್ಜಿ ಕೊಡ್ತಾ ಇದ್ದೀವಿ. ಈ ರಸ್ತೆ ಮಾಡಿಕೊಟ್ಟಿಲ್ಲ ಸುಮಾರು 100 ಮಕ್ಕಳು, ಶಾಲೆ ಮಕ್ಕಳು ಇಲ್ಲಿ ಹೋಗೋದಾದ್ರೆ 4 ಕಿಲೋಮೀಟ್ರ್ ಅಷ್ಟೇ ರಿಪ್ಪನ್ಪೇಟೆ. ಸುತ್ತಾಡಿ ಬರ್ಬೇಕಂದ್ರೆ ಸುಮಾರು 9ನೇ ಮೈಲಕ್ಕಲ್ಲಿ ಬರ್ಬೇಕಂದ್ರೆ 11 ಕಿಲೋಮೀಟ್ರ್, ಈ ಕಡೆ ಮುಗುಡ್ತಿ ಮೇಲೆ ಹೋಗ್ಬೇಕಂದ್ರೆ ಅದು ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಸಾಕಷ್ಟು ಅಂದರೆ ಇದ್ದು ಹೇಳಿದರೂ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಪಕ್ಕದ ಹಾರಂಬಳ್ಳಿ ಅಂಥೇಳಿ ಅಲ್ಲಿ ಒಂದು 60 ಲಕ್ಷ ರೂಪಾಯಿ ಗ್ರಾಂಟನ್ನು ಇಟ್ಬಿಟ್ಟು ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಇರೋ ರಸ್ತೆನ ಕಿತ್ತಾಕಿ ಹೋಗಿ 2 ವರ್ಷ ಆಯ್ತೀಗ. ಆ ರಸ್ತೆಯಲ್ಲಿ ಮನಸ್ಸಲ್ಲಿ ಜನ ಯಾರೂ ಹೊರಡಂಗಿಲ್ಲ, ಆ ಪರಿಸ್ಥಿತಿ ಆಗಿದೆ. ಹಾಗೆ ಇಲ್ಲಿ ನಮ್ಮ ಪಂಚಾಯತ್ಗೆಲ್ಲ ಹಾರೇ ಇತ್ತು ಅಂತೇಳಿ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿಮೆಂಟ್ ರೋಡ್ CC ರೋಡ್ ಮಾಡಿದ್ವಿ. 1.5 ವರ್ಷದೊಳಗೆ ರಸ್ತೆ ಸಂಪೂರ್ಣ ಹೋಗಿದೆ.
ಸಿಮೆಂಟ್ ರಸ್ತೆನೇ ಹೋಗಿದೆ ಅಂತ ಲೆಕ್ಕ. ಶಾಸಕರ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ, ಅಧಿಕಾರಿಗಳು ಬೇಜವಾಬ್ದಾರಿ ಏನು ಅಂತ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಈ ಕಮಿಷನ್ ಏಜೆಂಟ್ ಕಾಲದಲ್ಲಿ ಇಷ್ಟೆಲ್ಲ ಸಂಪೂರ್ಣ ವ್ಯವಸ್ಥೆ ಹಾಳಾಗ್ತದೆ.